ಕೊರೋನಾ ಮಹಾಮಾರಿ ಉಡಿತಕ್ಕೆ ನಲುಗಿದ್ದ ಚಿತ್ರಮಂದಿರ ಕಾರ್ಮಿಕರು, ರಾಯಚೂರಿನಲ್ಲಿ ಲಾಕ್ಡೌನ್ ತೆರೆದರೂ ಆರಂಭವಾಗದ ಚಿತ್ರಮಂದಿರಗಳು, ಅತ್ಯಂತ ಸ್ಥಿತಿಯಲ್ಲಿ ಚಲನಚಿತ್ರ ಮಂದಿರದ ಕಾರ್ಮಿಕರು. ಒಂದನೇ ಅಲೆಯಲ್ಲಿ 1 ವರ್ಷ, ಎರಡನೇ ಅಲೆಯಲ್ಲಿ 3 ತಿಂಗಳಿಂದ ಚಿತ್ರಮಂದಿರ ಬಂದ್ ಆಗಿದ್ದು, ರಾಯಚೂರಿನಲ್ಲಿ ಆರ್ಥಿಕ ಸಂಕಷ್ಟದಿಂದ ಬೀದಿಗೆ ಬಿದ್ದ ಕಾರ್ಮಿಕರು. ಕೊರೋನಾದಿಂದ ಸಂಕಷ್ಟಕ್ಕೀಡಾದ ಕಾರ್ಮಿಕರು, ಜಿಲ್ಲಾದ್ಯಂತ 20ಕ್ಕೂ ಹೆಚ್ಚು ಚಿತ್ರಮಂದಿರಗಳಿವೆ. ಒಂದೊಂದು ಚಿತ್ರಮಂದಿರದಲ್ಲೂ ಕನಿಷ್ಠ 10 ಜನ ಕಾರ್ಮಿಕರು ಕೆಲಸ ಮಾಡುತ್ತಿದ್ದರು. ಚಿತ್ರಮಂದಿರವನ್ನೇ ಮುಚ್ಚುವ ಸ್ಥಿತಿಯಲ್ಲಿ ಕಾರ್ಮಿಕರನ್ನು ಏನು ಮಾಡೋದು ಎನ್ನುತ್ತಿರುವ ಕಾರ್ಮಿಕರು, ಏನು ಮಾಡೋದು ಎನ್ನುತ್ತಿರುವ ಮಾಲೀಕರು. ಸರ್ಕಾರ ನೆರವಿಗೆ ಬರುವಂತೆ ಕಾರ್ಮಿಕರು ಮನವಿ ಮಾಡಿದ್ದಾರೆ. ಈಗಿನ COVID-19 ಪರಿಸ್ಥಿತಿಯಲ್ಲಿ ನಮ್ಮ ಚಿತ್ರಮಂದಿರದ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ. ಈ ಕಾಲದಲ್ಲಿ ಚಿತ್ರಮಂದಿರ ನಡೆಯಲು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ವಿ ಆಲ್ರೆಡಿ ಮೊದಲೇ. ಅದರಲ್ಲಿ ಇದು ಕೊರೋನಾ ಬಂದು ನಮ್ಮ ಗಾಯದ ಮೇಲೆ ಬರೆ ಇಟ್ಟಂಗೆ ಆಗಿದೆ. ಈಗ ಯಾವ್ದಾವುದೇ ರೀತಿಯಲ್ಲಿ ಎಷ್ಟೋ ಜನ ಜೀವನ ಮಾಡ್ತಾರೆ, ಎಷ್ಟೋ ಜನ ಚಿತ್ರಮಂದಿರದ ಮಾಲೀಕರು ಚಿತ್ರಮಂದಿರದಲ್ಲಿ ಮಾಡ್ತಿರೋ ಕಾರ್ಮಿಕರು ಇವತ್ತು ಬಹಳ ಗಂಭೀರ ಪರಿಸ್ಥಿತಿಯಲ್ಲಿದ್ದಾರೆ. ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂದರೆ ಹೇಳಕ್ಕೆ ಬರಲಾರದ ಪರಿಸ್ಥಿತಿ ಇದ್ದಾರೆ. ಇವತ್ತು ಕೋಟ್ಯಾನುಗಟ್ಟಲೆ ಸಾಲ ಮಾಡಿಕೊಂಡೋದು, ಇವತ್ತು ಚಿತ್ರಮಂದಿರ ಎಷ್ಟೋ ಚಿತ್ರಮಂದಿರಗಳು ಬ್ಯಾಂಕ್ನಲ್ಲಿ ಲೋನ್ ಇದೆ. ಇವತ್ತು ಉದಾಹರಣೆಗೆ ನನ್ನದು ಕೂಡ ಬ್ಯಾಂಕ್ನಲ್ಲಿ ಲೋನ್ ಇದೆ. ಇವತ್ತು ಇವತ್ತು ಚಿತ್ರಮಂದಿರದ ಮಾಲೀಕರು ಯಾವ ಪರಿಸ್ಥಿತಿ ಮುಟ್ಟಿದೆ ಅಂದರೆ ಹೇಳಕ್ಕೆ ಬರಲಾಕ ಆದಂಥ ಪರಿಸ್ಥಿತಿ ಮುಟ್ಟಿದೆ. ದಯಮಾಡಿ ಸರ್ಕಾರಕ್ಕೆ ಮೊದಲನೇದಾಗಿ ಒಂದೇ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮನೆ ಮುಖ್ಯಮಂತ್ರಿಗಳಿಗೂ ಅದು ಸರ್ಕಾರಕ್ಕೂ ತೆರಿಗೆ ನಮ್ಮ ಆಸ್ತಿ ಚಿತ್ರಮಂದಿರದ ಆಸ್ತಿ ಮೇಲೆ ತೆರಿಗೆಯನ್ನು ಮನ್ನಾ ಮಾಡಿದೆ 1 ವರ್ಷ. ಅದಕ್ಕೆ ಭಾಳ ಧನ್ಯವಾದ ಹೇಳ್ತೀವಿ. ನಮ್ಮ ನಮ್ಮ ರಾಜ್ಯದ ಚಿತ್ರಮಂದಿರದ ಎಲ್ಲ ಮಾಲೀಕರ ಪರವಾಗಿ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೂ ಧನ್ಯವಾದ ಹೇಳ್ತೀನಿ. ಅದೇ ರೀತಿಯಾಗಿ ಸರ್ಕಾರ ಇನ್ನೊಂದು ಮಾಡಬೇಕು, ಕರೆಂಟ್ ಬಿಲ್ ಇವತ್ತು ಕರೆಂಟ್ ಬಿಲ್ ಬರ್ತಾ ಇರ್ತದೆ ಕಂಟಿನ್ಯೂ. ದಯಮಾಡಿ ಸರ್ಕಾರ ಅದೊಂದು ಮನ್ ಮಾಡಬೇಕು. ಅದೇ ರೀತಿ ನಮ್ಮ ಲೈಸೆನ್ಸ್ ಇರ್ತದೆ ವರ್ಷ ವರ್ಷ. ಈಗ ಕೋವಿಡ್ನಿಂದ ನಾವು ಲೈಸೆನ್ಸನ್ನು ನಡೆಸಿಲ್ಲ, ಥಿಯೇಟರು ರನ್ ಆಗಿಲ್ಲ, ದಯಮಾಡಿ ಅದೊಂದು ರಿನ್ಯೂವಲ್ ಮಾಡಬೇಕು. ಅದೇ ರೀತಿ ನಮ್ಮ ಸಾಲದ ಮೇಲೆ ಬಡ್ಡಿನ ಏನು ಕೋವಿಡ್ ಪರಿಸ್ಥಿತಿಯಲ್ಲಿ ಅನುಭವಿಸಿದೀವಲ್ಲ, ನಾವು ಸರ್ಕಾರಕ್ಕೆ ಎಲ್ಲ ಥರದಿಂದ ಸಹಕಾರ ನೀಡಿದ್ವಿ. ಸರ್ಕಾರ ಏನು ಆದೇಶ ಮಾಡಿದ್ರು ಅದನ್ನು ಪಾಲನೆ ಮಾಡಿದ್ವಿ. ದಯಮಾಡಿ ಸರ್ಕಾರ ಒಂದು ಮನವಿ ಮಾಡ್ತೀನಿ ಸರ್ಕಾರಕ್ಕೂ ಹಾಗೂ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬರಿಗೂ, ದಯಮಾಡಿ ಆಸ್ತಿ ಮೇಲೆ ಇರೋ ತೆರಿಗೆ ಯಾವ ರೀತಿ ಮನ್ನಾ ಮಾಡಿದರೋ ಅದೇ ರೀತಿ ಕೇ ಬಿಲ್ಲು, ಅದೇ ರೀತಿ ನಮ್ಮ ಲೈಸೆನ್ಸ್ ಏನಿದೆಯಲ್ಲ ರಿನ್ಯೂವಲ್ ಮಾಡಿಕೊಡ್ಬೇಕು. ನಮ್ಮ ಕಾರ್ಮಿಕರಿಗೆ ಆದಷ್ಟು ಎಲ್ಲ ಸಮುದಾಯದವರಿಗೂ ಸಹಾಯ ಮಾಡಿದ್ರಿ. ನೀವು ಯಾವ ಸರ್ಕಾರನೂ ಭಾಳ ಕಷ್ಟ ಪರಿಸ್ಥಿತಿಯಲ್ಲಿದೆ, ನಮಗೂ ಅರ್ಥ ಆಗುತ್ತೆ. ಅದೇ ರೀತಿ ಎಲ್ಲ ಸಮುದಾಯ ಕೊಟ್ಟಂಥ ಚಿತ್ರಮಂದಿರದ ಮಾಲೀಕರಿಗೂ ಸರ್ಕಾರ ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೊಂದು ಮತ್ತೊಂದು ಸಲ ಧನ್ಯವಾದ ಹೇಳ್ತೀನಿ. ಇವತ್ತಿನ ಪರಿಸ್ಥಿತಿ ಚಿತ್ರಮಂದಿರ ಮಾಲಕನ ಪರಿಸ್ಥಿತಿ ಯಾವ ಥರ ಹೇಳ್ಕೋಬೇಕು, ಯಾರ ಹತ್ರ ಹೇಳ್ಕೋಬೇಕು ಅಂತ ಪರಿಸ್ಥಿತಿ ಇಲ್ಲ. ದಯಮಾಡಿ ನಮ್ಮ ಸರ್ಕಾರನೇ ಬಿಟ್ಟಮೇಲೆ ಬೇರೆ ಯಾರ ಹತ್ರನೂ ಯಾರು ಕೇಳಿದ್ರೆ ಹೇಳೋಕ್ಕಾಗಲ್ಲ. ಅದೇ ರೀತಿ ನಾವು ಬ್ಯಾಂಕ್ನಲ್ಲಿ ಏನು ಸಾಲ ಮಾಡಿದ್ವಿ ಆ ಲೋನಿಗೆ ಟೈಮ್ ಕೊಡಿಸ್ರಿ, ಆದರೆ ಸರ್ಕಾರ ಸ್ವಲ್ಪ ಅದ್ರ ಮೇಲಿನ ಬಡ್ಡಿನ ಮನ್ನಾ ಮಾಡಿದರೆ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಈ ವಾಹಿನಿ ಮೂಲಕ ನಾನು ಬೇಡ್ತಾ ಇದ್ದೀನಿ. ಇನ್ನೊಂದು, ಈ ರಾಜ ನ್ಯೂಸ್ಗೆ ಭಾಳ ಧನ್ಯವಾದಗಳು. ಇವತ್ತು ಕಷ್ಟದ ಪರಿಸ್ಥಿತಿನ ನಿಮ್ಮ ಕಷ್ಟ ಏನು ಏನು ಹೇಳ್ಕೊಂಬಲಿಕ್ಕೆ ಒಂದು ದಾರಿ ತೋರಿಸ್ತಾರಲ್ಲ, ಈ ರಾಜ ನ್ಯೂಸ್ನವ್ರಿಗೆ ಭಾಳ ನನ್ನ ಪರವಾಗಿ ಹಾಗೂ ರಾಜ್ಯದ ಚಿತ್ರಮಂದಿರ ಮಾಲೀಕರ ಪರವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ನಾವು 16 ವರ್ಷದಿಂದ ಥಿಯೇಟ್ರಲ್ಲಿ ಕೆಲಸ ಮಾಡಕತ್ತೀವಿ. ಈಗ ನಮಗೆ ಲಾಕ್ಡೌನ್ ಬಿದ್ದಾಗಲಿದ್ದ 2 ವರ್ಷ ಕೆಲಸ ಇಲ್ಲದಂಗೆ ಆಗಿಬಿಟ್ಟದ. ಈಗ ಸರ್ಕಾರದಿಂದ ನಮಗೆ ಏನನ್ನ ಪರಿಹಾರ ಕೊಡಬೇಕಂತ ನಾವು ವಿನಿಯೋಗ ಮಾಡಕತ್ತೀವಿ. 14 ವರ್ಷದಿಂದ ಪೇಮೆಂಟ್ ಬರಕತ್ತಿದ್ದಿದೆ. ಈಗ 2 ವರ್ಷ ಆಯಿತು ಲಾಕ್ಡೌನ್ ಬಿದ್ದು. ಈ ಲಾಕ್ಡೌನ್ ಬಿದ್ದಾಗಲಿದ್ದ ನಮಗೆ ಪರಿಹಾರ ಯಾವುದು ಸಿಕ್ಕಿಲ್ಲ. ನಾವು ಈಗ ಕೆಲಸಕ್ಕೆ ಬೇರೆ ಕಾಯಿಪಲ್ಲೆ ಮಾರಕ ಯಾವುದೋ ಇದು ಮಾಡ್ಕೊಂಬಕ ಸ್ವಲ್ಪ ಜನ ಇದು ಬೆಲ್ಲರ್ ಕೆಲಸಕ್ಕೆ ಹೋಗಕತ್ತೀವಿ. ಈಗ ಸರ್ಕಾರದಿಂದ ನಮಗೆ ಏನನ್ನ ಪರಿಹಾರ ಕೊಟ್ಟರೆ ನಾವು ಏನೋ ಜೀವನ ಆಧಾರದಲ್ಲಿ ಇದು ಮಾಡ್ತೀವಿ ಸರ್.